ನಮಸ್ಕಾರ, ಕೆಸಿ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಸರ್ಕಾರಿ ಮಹಿಳಾ ಸಿಬ್ಬಂದಿಗಳನ್ನು ಒತ್ತಾಯಪೂರ್ವಕವಾಗಿ ಮಹಿಳಾ ಗೋಡೆಯಲ್ಲಿ ಪಾಲ್ಗೊಳ್ಳಿಸುವಂತಿಲ್ಲ ಎಂದ ಬಿಜೆಪಿ ಜಿಲ್ಲಾಧ್ಯಕ್ಷ ಕೆ ಶ್ರೀಕಾಂತ್. ಪಾಲ್ಗೊಳ್ಳದಿರುವ ಸರ್ಕಾರಿ ಸಿಬ್ಬಂದಿ ಹಾಗೂ ಇತರ ಮಹಿಳೆಯರಿಗೆ ಸಿಗಬೇಕಾದ ಸರ್ಕಾರದ ಸವಲತ್ತುಗಳಿಗೆ ಅಡ್ಡಗಾಲಿಟ್ಟರೆ ಬಿಜೆಪಿ ಉಗ್ರ ಹೋರಾಟ ನಡೆಸುವುದಾಗಿ ಜಿಲ್ಲಾಧ್ಯಕ್ಷ ಎಚ್ಚರಿಕೆ. ಮಹಿಳಾ ಗೋಡೆಯ ಪ್ರಚಾರಾರ್ಥ ಕಾಸರಗೋಡಲ್ಲಿ ನಡೆಯಿತು ಕಾಲ್ನಡಿಗೆ ಮೆರವಣಿಗೆ. ಎಡರಂಗ ಬೆಂಬಲಿತ ಮಹಿಳಾ ಸಂಘಟನೆಯ ಸದಸ್ಯರು ಭಾಗಿ. ಸಿಪಿಐಎಂ ಬಿಜೆಪಿ ಫ್ಯಾಸಿಸ್ಟ್ನ ವಕ್ತಾರರು ಎಂದ ಕಾಂಗ್ರೆಸ್ನ ಕಾರ್ಯಕಾರಿ ರಾಜ್ಯಾಧ್ಯಕ್ಷ ಕೆ ಸುಧಾಕರನ್. ಬಂದಡ್ಕದಲ್ಲಿ ನಡೆಯಿತು ಪಕ್ಷದ ವಲಯ ಸಮ್ಮೇಳನ. ಮಂಜೇಶ್ವರ ಗ್ರಾಮ ಪಂಚಾಯತ್ನಲ್ಲಿ ಜರುಗಿತು ಪಿಂಚಣಿ ಅದಾಲತ್. 60 ಅರ್ಜಿಗಳ ಪೈಕಿ 50 ಅರ್ಜಿಗಳಿಗೆ ಅಂಗೀಕಾರ. ಸಂಯುಕ್ತ ಟ್ರೇಡ್ ಯೂನಿಯನ್ 8-9 ನಡೆಸಲಿದೆ ಕೆಲಸ ಸ್ಥಗಿತ ಮುಷ್ಕರ. ನಾಯಮಾರ ಮೂಲೆಯಲ್ಲಿ ಪ್ರಚಾರಾರ್ಥ ನಡೆಯಿತು ಕಾಲ್ನಡಿಗೆ ಮೆರವಣಿಗೆ. ಕಾಸರಗೋಡಿನ ಶ್ರೀ ಮಲ್ಲಿಕಾರ್ಜುನ ದೇಗುಲದಲ್ಲಿ ಸೋಮವಾರ ನಡೆಯಿತು ಧ್ವಜಸ್ತಂಭ ಪ್ರತಿಷ್ಠಾ ಕಾರ್ಯ. ಉಚ್ಚಿಲ ಪದ್ಮನಾಭ ತಂತ್ರಿಗಳಿಂದ ನಡೆಯಿತು ವೈದಿಕ ಕಾರ್ಯ. ಇದೀಗ ವಾರ್ತೆಗಳು ವಿವರವಾಗಿ. ಯಾವುದೇ ಮಹಿಳಾ ಸಂಘಟನೆ ಸದಸ್ಯರನ್ನು ಅಥವಾ ಸರ್ಕಾರಿ ಸಿಬ್ಬಂದಿಗಳನ್ನು ಮಹಿಳಾ ಗೋಡೆಯಲ್ಲಿ ಒತ್ತಾಯಪೂರ್ವಕವಾಗಿ ಪಾಲ್ಗೊಳ್ಳಲು ಹೇಳಬಾರದು. ಹಾಗೊಂದು ವೇಳೆ ಅಂತಹ ಘಟನಾವಳಿಗಳು ಉಂಟಾದರೆ ಅದರ ಹೆಸರಲ್ಲಿ ಸರ್ಕಾರದಿಂದ ಲಭಿಸುವ ಸವಲತ್ತು ತಡೆ ಹಿಡಿದರೆ ಉಗ್ರ ಹೋರಾಟ ನಡೆಸುವುದಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಕೆ ಶ್ರೀಕಾಂತ್ ಎಚ್ಚರಿಕೆ ನೀಡಿದ್ದಾರೆ. ಅವರು ಕಾಸರಗೋಡಲ್ಲಿ ಸುದ್ದಿಗೋಷ್ಠಿ ಕರೆದು ಮಾತನಾಡುತ್ತಿದ್ದರು. ಕುಟುಂಬಶ್ರೀ ಕಾರ್ಯಕರ್ತರ ಸಹಿತ ಉದ್ಯೋಗ ಖಾತ್ರಿ ಆಶಾ ಅಂಗನವಾಡಿ ಸದಸ್ಯರನ್ನು ಒತ್ತಾಯ ಪೂರ್ವಕವಾಗಿಯೋ ಒತ್ತಡ ಅಥವಾ ಇನ್ಯಾವುದೋ ಆಮಿಷ ನೀಡಿ ಮಹಿಳಾ ಗೋಡೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಬಾರ್ದು. ಇದಕ್ಕೆಲ್ಲ ಮಣಿಯದೇ ಇದರಲ್ಲಿ ಪಾಲ್ಗೊಳ್ಳದೇ ಇದ್ದವರಿಗೆ ಕಾನೂನಾತ್ಮಕವಾಗಿ ಸಿಗಬೇಕಾದಂತಹ ಸೌಲಭ್ಯ ದೊರಕಿಸದಿದ್ದಲ್ಲಿ ಅಥವಾ ತಡೆ ಹಿಡಿದಲ್ಲಿ ಅದರ ವಿರುದ್ಧ ಬಿಜೆಪಿ ಉಗ್ರ ಹೋರಾಟ ನಡೆಸುವುದಾಗಿ ಪಕ್ಷದ ಜಿಲ್ಲಾಧ್ಯಕ್ಷ ನ್ಯಾಯವಾದಿ ಕೆ ಶ್ರೀಕಾಂತ್ ತಿಳಿಸಿದರು. ಅದು ಸರ್ಕಾರ ಜೀವನಕಾರೆ, ಕುಟುಂಬಶ್ರೀ ಪ್ರವರ್ತಕರೇ, ತೊಳಿಲುರಪ್ಪ ತೊಳಿಲಾಳಿಗಳೇ, ಆಶಾ ಅದುಪೋಲೆ ತನ್ನ ಅಂಗನವಾಡಿ ಪ್ರವರ್ತಕರೇ ಒಕ್ಕೆ ತನ್ನೆ ಅವರುಡೆ ಮೌಲಿಕಾವಕಾಶಗ ಸಂರಕ್ಷಿಚುಕೊಂಡുള്ള ಪರಿಪಾಡಿಗಳാണ്. ನಿರ್ಬಂಧಪೂರ್ವಮായിട്ടും ಭೀಷಣಿ ಮುಳಕ್ಕಿಯും ಪ್ರಲೋಭನങ്ങൾ ನಲ್ಗಿಯും ಅಲ್ಲ ಪರಿಪಾಡಿಗಳ ಸಂಘಟಿಪಿಕೇണ്ടದು. ಅದಿಲ್ನಿಂದ ಸರ್ಕಾರ ಪಿನ್ಮಾರಣಂ. അങ്ങനെ ഏതെങ്കിലും ആൾക്കാർക്ക് അത്തരമൊരു ഭീഷണി ഉണ്ടായാൽ അവരുടെ തൊഴിലുറപ്പും അവരുടെ ആനുകൂല്യങ്ങൾ ഉറപ്പുവരുത്താനുള്ള ബാധ്യത ബി ജെ പിക്കുണ്ട്, അത് നിറവേറ്റും എന്നുള്ളതാണ്. ആ അത്തരം കാര്യങ്ങൾ ഇവിടെ നടക്കുകയാണെങ്കിൽ അത്തരം ഉദ്യോഗസ്ഥന്മാരെയും സർക്കാരിനും എതിരായിട്ടും ആ ഏത് ഉദ്യോഗസ്ഥന്മാരാണോ ഈ നിയമവിരുദ്ധമായിട്ട് രാഷ്ട്രീയ അജണ്ട നടപ്പിലാക്കാൻ വേണ്ടിയിട്ട് സി പി എമ്മിൻ്റെ ചട്ടുകങ്ങളായിട്ട് മാറുന്നത് അത്തരം ഉദ്യോഗസ്ഥന്മാരെയും സംസ്ഥാന സർക്കാരിനും എതിരായിട്ട് പ്രത്യക്ഷ പ്രക്ഷോഭത്തിന് ബി ജെ പി രംഗത്തിറങ്ങും. ശബരിമല വിഷയവായി കോർട്ടിന ഗമന സെളയലു ഹിംബാഗിലിന മൂലകവാദ കൃത്യവാഗിദെ ഈ മഹിളാ ഗോഡെ. ആ മൂലക മഹിളയരു ശബരിമലകെ പ്രവേശിസലു സിദ്ധ എന്നു കോർട്ടിഗെ മനവരിക മാഡിസുവ ഉന്നാര ഇദരല്ലടഗിദെ. ಮಹಿಳೆಯರಲ್ಲಿ ತಪ್ಪು ಸಂದೇಶ ನೀಡಿ ನಡೆಸುವ ಈ ಮಹಿಳಾ ಗೋಡೆ ಕೇವಲ ರಾಜಕೀಯ ಪ್ರೇರಿತವಾದದ್ದು ಎಂದು ಅವರು ಅಭಿಪ್ರಾಯಪಟ್ಟರು. ಕಾಸರಗೋಡಿನ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯ ವೇಳೆ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ವೇಲಾಯ್ದನ್ ಅವರು ಜಿಲ್ಲಾಧ್ಯಕ್ಷರಿಗೆ ಸಾಥ್ ನೀಡಿದರು. ಎಡರಂಗ ಬೆಂಬಲಿತ ಮಹಿಳಾ ಸಂಘಟನೆಗಳಿಂದ ಪ್ರಚಾರ ಮೆರವಣಿಗೆ ಕಾಸರಗೋಡಲ್ಲಿ ನಡೆಯಿತು. ಮಂಗಳವಾರ ನಡೆಯಲಿರುವ ಮಹಿಳಾ ಗೋಡೆಯ ಪ್ರಚಾರಾರ್ಥ ಸೋಮವಾರ ಕಾಲ್ನಡಿಗೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಮಂಗಳವಾರ ನಡೆಯಲಿರುವ ಮಹಿಳಾ ಗೋಡೆಯ ನಿಮಿತ್ತ ಸೋಮವಾರ ಕಾಸರಗೋಡು ನಗರದಲ್ಲಿ ಪ್ರಚಾರ ಮೆರವಣಿಗೆ ಸಾಗಿತು. ಪಂಗಾಳಿಗಳಾಗಿ ವೈಕುಂಠ 3 ಮಂದಿ ದೇಶೀಯ ಪಾದೆಯಲ್ಲಿ
ಪ್ರಚಾರ ಮೆರವಣಿಗೆಯಲ್ಲಿ ಎಡರಂಗ ಬೆಂಬಲಿತ ಮಹಿಳಾ ಸಂಘಟನೆಗಳ ಸದಸ್ಯರಾದ ಎಂ ಸುಮತಿ, ಜಯಕುಮಾರಿ, ಪಿ ಜಾನಕಿ, ಎಂ ಬಿಂದು, ಕೆ ಇಂದಿರಾ, ಶ್ರೀನಾಪಾಡಿ, ಎಂ ಪದ್ಮಾವತಿ, ಲಲಿತಾ ಮೊದಲಾದವರು ಮುಂದಾಳತ್ವ ವಹಿಸಿದ್ರು. ಸಿಪಿಐಎಂ ಹಾಗೂ ಬಿಜೆಪಿ ಫ್ಯಾಸಿಸ್ಟ್ ಶಕ್ತಿಗಳಂತೆ ವರ್ತಿಸುತ್ತಿದೆ ಎಂದು ಕಾಂಗ್ರೆಸ್ನ ಕಾರ್ಯಕಾರಿ ಅಧ್ಯಕ್ಷ ಕೆ ಸುಧಾಕರನ್ ಆರೋಪಿಸಿದ್ದಾರೆ. ಅವರು ಬಂದಡಕದಲ್ಲಿ ಕಾಂಗ್ರೆಸ್ನ ಸಂಸ್ಮರಣಾ ಸಭೆಯನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಕಾಂಗ್ರೆಸ್ ಕುತ್ತಿಕೋಲು ವಲಯ ಸಮಿತಿಯ ಮುಂದಾಳತ್ವದಲ್ಲಿ ಸಂಸ್ಮರಣಾ ಬಹಿರಂಗ ಸಮ್ಮೇಳನ ಜರುಗಿತು. ಸಮ್ಮೇಳನದ ಮುನ್ನುಡಿಯಾಗಿ ಆನೇಕಲ್ನಿಂದ ಬಂದಡ್ಕದವರೆಗೆ ಮೆರವಣಿಗೆ ಸಾಗಿತು. ತರುವಾಯ ನಡೆದ ಬಹಿರಂಗ ಸಭೆಯನ್ನು ಕಾಂಗ್ರೆಸ್ನ ರಾಜ್ಯ ಕಾರ್ಯಾಧ್ಯಕ್ಷ ಕೆ ಸುಧಾಕರನ್ ಉದ್ಘಾಟಿಸಿದರು. ಜನಾಧಿಪತ್ಯದಲ್ಲಿ ಆಯುಧತ್ತಿನ ಪ್ರಸಕ್ತಿ ಇಲ್ಲ, ಜನಾಧಿಪತ್ಯದಲ್ಲಿ ಅಕ್ರಮತ್ತಿನ ಪ್ರಸಕ್ತಿ ಇಲ್ಲ, ಜನಾಧಿಪತ್ಯದಲ್ಲಿ ರಕ್ತ ಚೊರಿಚಲಿನ ಪ್ರಸಕ್ತಿ ಇಲ್ಲ. ಅವರ ರಾಷ್ಟ್ರೀಯವಾದ ವಿಶದೀಕರಣಗಳನ್ನು, ರಾಷ್ಟ್ರೀಯವಾದ ಬಾರ್ಗೇನುಗಳನ್ನು, ರಾಷ್ಟ್ರೀಯವಾದ ಅವಕಾಶವಾದಗಳು ಜನಮನಸ್ಸುಗಳിൽ ಪ್ರತಿಫಲಿಪ್ಪಿಕ, ಅದುವಳಿ ಪಾರ್ಟಿ ವಳತ್ತುಕ എന്നതാണ്. നമ്മുടെ ചിന്തകളിൽ ഇന്നും ആ ഓർമ്മകൾ ഒരു ചാലക ശക്തിയായി നമുക്ക് ആവേശം തരികയാണ്. കുടുംബ പോറ്റാനല്ല ആ ഏഴ് പ്രവർത്തകന്മാർ നമുക്ക് നഷ്ടപ്പെട്ടത്. ഈ വലിയ പ്രസ്ഥാനത്തിന്റെ ത്രിവർണ്ണ പതാക ഈ മണ്ണിൽ പറപ്പിക്കാൻ പക്ഷേ വലയ സമിതി അധ്യക്ഷ ಪೊಳನಾಡು ಗೋಪಾಲಕೃಷ್ಣ ಅಧ್ಯಕ್ಷತೆ ವಹಿಸಿದ್ರು. ಡಿಸಿಸಿ ಅಧ್ಯಕ್ಷ ಹಕೀಂ ಕುನೇಲ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಪಿ ಕುಂಜಿಕಣ್ಣ, ಯುಡಿಎಫ್ ಜಿಲ್ಲಾ ಸಂಚಾಲಕ ಕೋಡತ್ ಗೋವಿಂದ ನಾಯರ್, ಸಿ ಬಾಲಕೃಷ್ಣ ಪಿರಿಯ ಮೊದಲಾದವರು ಮಾತನಾಡಿದರು. ಸಂಯುಕ್ತ ಟ್ರೇಡ್ ಯೂನಿಯನ್ನ ಮುಂದಾಳತ್ವದಲ್ಲಿ ಜನವರಿ 8-9 ಕೆಲಸ ಸ್ಥಗಿತ ಮುಷ್ಕರ ನಡೆಯಲಿದೆ. ಇದರ ಪ್ರಚಾರಾರ್ಥ ನಾಯಮಾರ್ ಮೂಲೆಯಲ್ಲಿ ಕಾಲ್ನಡಿಗೆ ಮೆರವಣಿಗೆ ನಡೆಯಿತು. ಎಸ್ಡಿಯು ಜಿಲ್ಲಾಧ್ಯಕ್ಷ ಅಹಮದ್ ಹಾಜಿ ಚಾಲನೆ. ಸಂಯುಕ್ತ ಟ್ರೇಡ್ ಯೂನಿಯನ್ನ ಮುಂದಾಳತ್ವದಲ್ಲಿ ಇದೇ ಜನವರಿ 8-9 ಕೆಲಸ ಸ್ಥಗಿತ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ. ಇದರ ಮುನ್ನುಡಿಯಾಗಿ ಪ್ರಚಾರಾರ್ಥ ನಾಯಮ್ಮಾರ್ ಮೂಲೆಯಿಂದ ಕಾಲ್ನಡಿಗೆ ಮೆರವಣಿಗೆ ಸಾಗಿತು. ಎಸ್ಡಿಯು ಜಿಲ್ಲಾಧ್ಯಕ್ಷ ಅಹಮದ್ ಹಾಜಿಯವರು ಕಾಲ್ನಡಿಗೆ ಮೆರವಣಿಗೆಯನ್ನು ಉದ್ಘಾಟಿಸಿದರು. അവരുടെ ഈ രാജ്യത്തിൻ്റെ ആ ഭരണത്തിൽ നിന്നും അവരെ മാറ്റി നിർത്തണം എന്നതാണ് തൊഴിലാളികളുടെ അവകാശങ്ങൾ സംരക്ഷിക്കാൻ ഏറ്റവും ഉദകമായ സംഗതി. അതുകൊണ്ടാണ് ഈ തൊഴിലാളി വിഭാഗം സംയുക്തമായി ഇന്ത്യയിൽ ഒറ്റക്കെട്ടായി യോജിച്ചുകൊണ്ടുള്ള ഒരു പ്രക്ഷോഭത്തിലേക്ക് നീങ്ങിയിട്ടുള്ളത്. പുരുഷോത്തമ നായർ അധ്യക്ഷത വഹിച്ചു. ജാഥാ നായക എം എ മക്കാർ മാസ്റ്റർ ഗിരികൃഷ്ണ എ നാരായണ, കെ രവീന്ദ്ര, സി ജി ടോണി, ಅಬ್ದುಲ್ ಸಮದ್ ಮೊದಲಾದವರು ಮಾತನಾಡಿದರು. ആവേശകരമായ സ്വീകരണങ്ങളെല്ലാം വഞ്ചിക്കീയമാക്കുവാൻ ഈ നാട്ടിലെ മുഴുവൻ തൊഴിലാളികളോട് നിങ്ങൾ അഭ്യർത്ഥിക്കുകയാണ്. ಕಾಸರಗೋಡಿನ ಪ್ರಸಿದ್ಧ ದೇಗುಲವಾದ ಮಲ್ಲಿಕಾರ್ಜುನ ದೇವಳದಲ್ಲಿ ಸೋಮವಾರ ಧ್ವಜಸ್ತಂಭ ಪ್ರತಿಷ್ಠಾ ಕಾರ್ಯ ನಡೆಯಿತು. ಬೆಳಿಗ್ಗೆ ಕ್ಷೇತ್ರ ತಂತ್ರಿಗಳು ವಿಧಿವಿಧಾನಗಳೊಂದಿಗೆ ಧ್ವಜಸ್ತಂಭವನ್ನು ಪ್ರತಿಷ್ಠಾಪಿಸಿದರು. ಕಾಸರಗೋಡಿನ ಶ್ರೀ ಮಲ್ಲಿಕಾರ್ಜುನ ದೇಗುಲದಲ್ಲಿ ಧ್ವಜಸ್ತಂಭ ಸ್ಥಾಪಿಸಲಾಯಿತು. ಸೋಮವಾರ ಬೆಳಿಗ್ಗೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಕ್ಷೇತ್ರ ತಂತ್ರಿ ಉಚ್ಚಿಲ ಪದ್ಮನಾಭ ತಂತ್ರಿಗಳು ಧ್ವಜಸ್ತಂಭ ಪ್ರತಿಷ್ಠಾ ಕಾರ್ಯ ನೆರವೇರಿಸಿದರು. ಈ ಸಂದರ್ಭದಲ್ಲಿ ನೂರಾರು ಮಂದಿ ಭಕ್ತರು ಧ್ವಜಸ್ತಂಭ ಪ್ರತಿಷ್ಠಾ ಕಾರ್ಯಕ್ಕೆ ಸಾಕ್ಷಿಯಾದರು. ನ್ಯೂಸ್ ಬ್ಯೂರೋ ಕಾಸರಗೋಡು.
ಮಂಜೇಶ್ವರ ಗ್ರಾಮ ಪಂಚಾಯತಿಯಲ್ಲಿ ಪಿಂಚಣಿ ಅದಾಲತ್ ನಡೆಯಿತು. ಪಂಚಾಯತ್ ಅಧ್ಯಕ್ಷ ಅಬ್ದುಲ್ ಅಜೀಜ್ ಹಾಜಿ ಅದಾಲತ್ಗೆ ಚಾಲನೆ ಇದ್ದರು. ಒಟ್ಟು ಬಂದ 60 ಅರ್ಜಿಗಳಲ್ಲಿ 50 ಅರ್ಜಿಗಳನ್ನು ಇತ್ಯರ್ಥಗೊಳಿಸಲಾಗಿದೆ. ಮಂಜೇಶ್ವರ ಗ್ರಾಮ ಪಂಚಾಯತಿಯಲ್ಲಿ ವಿವಿಧ ಕಾರಣಗಳಿಂದ ತಿರಸ್ಕರಿಸಲ್ಪಟ್ಟ ಸಾಮಾಜಿಕ ಸುರಕ್ಷಾ ಪಿಂಚಣಿ ಅರ್ಜಿದಾರರ ಅಹವಾಲು ಪರಿಹಾರಕ್ಕಾಗಿ ಪಂಚಾಯತ್ ಕಚೇರಿಯಲ್ಲಿ ಪಿಂಚಣಿ ಅದಾಲತ್ ನಡೆಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಬ್ದುಲ್ ಅಜೀಜ್ ಹಾಜಿ ಅವರು ಅದಾಲತ್ಗೆ ಚಾಲನೆ ಇದ್ದರು. ಬಳಿಕ ಮಾತನಾಡಿದ ಅವರು, ಸರ್ಕಾರದ ಹೊಸ ಸುತ್ತೋಲೆಯಿಂದಾಗಿ ಹಲವರು ಪಿಂಚಣಿಯಿಂದ ವಂಚಿತರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಪಿಂಚಣಿ ಸಿಗದೇ ಇರುವವರನ್ನು ಕರೆಸಿ ಅದಾಲತ್ ನಡೆಸಿ ಅರ್ಹವೆಂದು ಅದಾಲತ್ತಲ್ಲಿ ಸಾಬೀತಾದರೆ ಅವರಿಗೆ ಪಿಂಚಣಿ ಲಭಿಸುವ ವ್ಯವಸ್ಥೆಯನ್ನು ಕಲ್ಪಿಸುವುದಾಗಿ ತಿಳಿಸಿದರು. ಅವರೇ ಒಂದು ಒಂದು ಪರಿಶೋಧಿಸಿ ಅರ್ಹತೆಪಟ್ಟವರ್ಕ್ ಪೆನ್ಷನ್ ಲಭಿಕಾ ಸಹಾಯ ಸಹಕಾರ ತೀರ್ಚಿತು. ಪಂಚಾಯತ್ ವತಿಯಿಂದ ಸುಮಾರು 250 ಮಂದಿ ಪಿಂಚಣಿದಾರರಿಗೆ ಅದಾಲತ್ಗೆ ಹಾಜರಾಗಲು ಪತ್ರವನ್ನು ರವಾನಿಸಲಾಗಿತ್ತು. ಈ ಪೈಕಿ ಕೇವಲ 60 ಮಂದಿ ಮಾತ್ರ ಅದಾಲತ್ಗೆ ಹಾಜರಾಗಿದ್ದರು. ಇವರಲ್ಲಿ 50 ಮಂದಿಗೆ ಅರ್ಜಿ ಅಂಗೀಕಾರವಾಗಿದೆ. ಉಳಿದ 10 ಮಂದಿಯದ್ದು ಮಾತ್ರ ಗಣನೆಯಲ್ಲಿದೆ. ಮುಂದಿನ ದಿನಗಳಲ್ಲಿ ಅರ್ಹತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ ಬಳಿಕ ಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಪಂಚಾಯತ್ ಅಧಿಕೃತರು ತಿಳಿಸಿದರು. ಪಂಚಾಯತ್ ಅಧಿಕಾರಿಗಳಾದ ಸಜಿತ್ ಕುಮಾರ್, ಕೆಪಿ, ಪಂಚಾಯತ್ ಅಸಿಸ್ಟೆಂಟ್ ಸೆಕ್ರೆಟರಿ ಶಿಬುಲಾಲ್ ಅದಾಲತ್ನಲ್ಲಿ ಅಹವಾಲನ್ನು ಸ್ವೀಕರಿಸಿದರು. ಸರ್ಕಾರದ ಸುತ್ತೋಲೆಯಂತೆ ಸ್ವಂತ ವಾಹನ, 1200 ಮೀಟರ್ಗಿಂತ ಅಧಿಕ ವ್ಯಾಪ್ತಿ ಇರುವ ಮನೆ, ಬೇರೆ ಯಾವುದಾದರೂ ಪಿಂಚಣಿ ಪಡೆಯುವವರನ್ನು ಫಲಾನುಭವಿಗಳಿಂದ ಹೊರತುಪಡಿಸಲಾಗಿದೆ. ಮಂಜೇಶ್ವರದ ಕಡಂಬಾರು ವಲಯುಲ್ಲಾಹಿ ಹಾಜಿಯಾರ್ ಉರೂಸ್ ಸಮಾರಂಭ January 1 to 12 ಜರುಗಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿರುವುದಾಗಿ ಮಂಜೇಶ್ವರದಲ್ಲಿ ಆಯೋಜನಾ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿ ಕರೆದು ತಿಳಿಸಿದ್ದಾರೆ. ಮಂಜೇಶ್ವರದ ಕಡಂಬಾರು ವಲಯುಲ್ಲಾಹಿ ಹಾಜಿಯಾರ್ ಉಪ್ಪಾಪ ಉರೂಸ್ ಸಮಾರಂಭ January 1 to 12 ಜರುಗಲಿದೆ. ಮಂಗಳವಾರ ಸಂಜೆ ಸೈಯದ್ ಅತೌಲ್ಲಾ ತಂಗಳ್ ಉದ್ಯಾವರರವರು ಧ್ವಜಾರೋಹಣ ಗೈಯುವುದರೊಂದಿಗೆ ಉರೂಸ್ಗೆ ಚಾಲನೆ ಲಭಿಸಲಿದೆ. ಕಡಂಬಾರ್ ಮುದ್ರಿಸ್ ಎಂಪಿ ಮೊಹಮ್ಮದ್ ಸೈಯದಿಯವರು ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸೈಯದ್ ಆಟಕೋಯ ತಂಗಳ್ ಕುಂಬೋಳ್, ಸೈಯದ್ ಶಹೀದ್ ಅಲ್ ಬುಖಾರಿ ತಂಗಳ್ ಮೊದಲಾದ ಪ್ರಮುಖ ಧಾರ್ಮಿಕ ನಾಯಕರು ಪಾಲ್ಗೊಳ್ಳಲಿದ್ದಾರೆಂದು ಆಯೋಜಕರು ತಿಳಿಸಿದರು. January 12 ರಾತ್ರಿ ಸಮಾರೋಪ ಸಮಾರಂಭ ಜರುಗಲಿದ್ದು ಕೇರಳ ಜಮಿಯಾತುಲ್ ಉಲಮಾದ ಅಧ್ಯಕ್ಷ ಜೆಫ್ರಿ ಮುತ್ತುಕೋಯ ತಂಗಳ್ರವರು ಉದ್ಘಾಟಿಸಲಿದ್ದಾರೆ ಎಂದು ಆಯೋಜಕರು ಹೇಳಿದರು. ಮಂಜೇಶ್ವರ ಮೀಂಜ ಪಂಚಾಯತ್ಗಳ ಕೇಂದ್ರ ಬಿಂದುವಾದ ಕಡಂಬಾರಿನಲ್ಲಿ ಹಲವಾರು ವರ್ಷಗಳ ಇತಿಹಾಸವಿರುವ ಕಡಂಬಾರು ಜುಮಾ ಮಸೀದಿಯ ಪರಿಸರದಲ್ಲಿ ವಲಿಯುಲ್ಲಾಹಿ ಆಜಾರ್ ಪಾಪರವರ ಉರೂಸ್ ಅದೇ ರೀತಿಯಲ್ಲಿ 12 ದಿವಸಗಳ ಮತ ಪ್ರವಚನ ಕಾರ್ಯಕ್ರಮ ಹೊಸ ವರ್ಷ ಪ್ರಾರಂಭವಾಗುವ January 1 ಆರಂಭಗೊಳ್ತಾ ಇದೆ. ಮಂಜೇಶ್ವರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಆಯೋಜನಾ ಸಮಿತಿ ಸದಸ್ಯರಾದ ಎಂಪಿ ಮೊಹಮ್ಮದ್ ಸಹದಿ, ಅಬುಬಕ್ಕರ್ ಹೊಸಮನೆ, ಇಎನ್ ಅಬುಬಕ್ಕರ್ ಹಾಜಿ ಗಾಂಧಿನಗರ್, ಅಬ್ದುಲ್ ಅಜೀಜ್ ಬರ್ವಾ ಕಡಂಬಾರು, ತಾಜುದ್ದೀನ್ ಜಾಸಿಂ ಅಲ್ ಬರಕ್ ಮೊಯ್ದೀನ್ ಮೊದಲಾದವರು ಉಪಸ್ಥಿತರಿದ್ದರು. ಕಾಲಿಕಡವಲ್ಲಿ 8 ದಿನಗಳಿಂದ ನಡೆಯುತ್ತಿದ್ದ ವ್ಯಾಪಾರ ಮೇಳ ಮುಕ್ತಾಯಗೊಂಡಿದೆ. ಗದ್ದಿಗ ಎಂಬ ಹೆಸರಲ್ಲಿ ನಡೆದಿದ್ದ ಮೇಳದ ಸಮಾರೋಪ ಕಾರ್ಯಕ್ಕೆ ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರ್ ಚಾಲನೆ ಇದ್ದರು. ಶೋಷಣೆಗೊಳಗಾದ ಗೋತ್ರ ಸಮುದಾಯದವರ ಉದ್ಧಾರದ ಗುರಿ ಇರಿಸಿ ಹಮ್ಮಿಕೊಳ್ಳಲಾಗಿದ್ದ ವ್ಯಾಪಾರ ಮೇಳ ಗದ್ದಿಗ ಮುಕ್ತಾಯಗೊಂಡವು. ಗದ್ದಿಗ ಎಂಬ ಹೆಸರಲ್ಲಿ ಕಳೆದ 8 ದಿನಗಳಾಗಿ ನಡೆದ ಮೇಳದ ಸಮಾರೋಪ ಸಮಾರಂಭವನ್ನು ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರನ್ ಉದ್ಘಾಟಿಸಿದರು. ಎಲಿಚು ಬೀಳುವ ಕುಟ್ಟಿಗಳೇ ആരോഗ്യപരമായ സംരക്ഷണം ഉറപ്പുവരുത്തുക എന്ന് പറയുന്ന അതിൽ ഏറെ പ്രാധാന്യമുള്ള കാര്യമാണ്. അതിനുവേണ്ടിയും വലിയ പരിശ്രമങ്ങൾ ഈ ഗവൺമെൻറ് നടത്തിക്കൊണ്ടിരിക്കുകയാണ്. വളരുന്ന കുട്ടികൾക്ക് വിദ്യാഭ്യാസം നൽകുക എന്ന് പറയുന്ന ഉത്തരവാദിത്വം അതിലേറെ പ്രാധാന്യമുള്ളതാണ്. അതിനുള്ള പരിശ്രമവും ഗവൺമെൻറ് ചെയ്യുകയും എല്ലാവിധ സംവിധാനങ്ങളും ഒരുക്കുകയും പ്രത്യേകമായ വിദ്യാലയങ്ങൾ ഉൾപ്പെടെയുള്ളത് സംഘടിപ്പിക്കുകയും ചെയ്തുകൊണ്ട് അവർക്ക് വേണ്ടുന്ന എല്ലാവിധ സൗകര്യങ്ങളും ഒരുക്കിക്കൊടുത്തുകൊണ്ടുള്ള പ്രവർത്തനങ്ങളും നടത്തുന്നു. കാലിക്കടവിൽ നടന്ന വ്യാപാരമേളയിൽ ഒട്ടു 37.5 ലക്ഷം രൂപായുള്ള വഹിവാട്ട് നടയിത്തു. സമാരോപ കാര്യക്രമത്തിൽ ഹലവാറു മന്ദി പ്രമുഖരും ഭാഗവഹിച്ചു. UDF ಮಹಿಳಾ ಸಂಘಟನೆ ವತಿಯಿಂದ ಕಾಂಜಂಗಾಡಲ್ಲಿ ಜಾತ್ಯಾತೀತ ಮಹಿಳಾ ಸಂಗಮ ನಡೆಯಿತು. ಫಾರ್ವರ್ಡ್ ಬ್ಲಾಕ್ ರಾಷ್ಟ್ರೀಯ ಕಾರ್ಯದರ್ಶಿ ಜಿ ದೇವರಾಜ್ ಉದ್ಘಾಟಿಸಿದರು. UDF ಮಹಿಳಾ ಸಂಘಟನೆಯ ಮುಂದಾಳತ್ವದಲ್ಲಿ ಜಾತ್ಯಾತೀತ ಮಹಿಳಾ ಸಂಗಮ ಜರುಗಿತು. ಕಾಂಜಂಗಾಡ್ನಲ್ಲಿ ನಡೆದ ಜಾತ್ಯಾತೀತ ಮಹಿಳಾ ಸಂಗಮದಲ್ಲಿ 100 ಮಹಿಳೆಯರು ಪಾಲ್ಗೊಂಡರು. ಸಂಗಮವನ್ನು ಫಾರ್ವರ್ಡ್ ಬ್ಲಾಕ್ ರಾಷ್ಟ್ರೀಯ ಕಾರ್ಯದರ್ಶಿ ಜಿ ದೇವರಾಜ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ರಾಜಕೀಯ ಉದ್ದೇಶವನ್ನು ಮನಗಂಡು ಸರ್ಕಾರವು ಮಹಿಳಾ ಗೋಡೆಗೆ ಮುಂದಾಗಿದೆ. ಮಹಿಳೆಯರ ಸಬಲೀಕರಣದ ಉದ್ದೇಶವಾಗಿ ಮಹಿಳಾ ಗೋಡೆಯನ್ನು ನಿರ್ಮಿಸಲಾಗುತ್ತಿದೆ ಎಂದು ಸಬೂಬು ಹೇಳುವ ಸರ್ಕಾರವು
ಕೋಮು ಭಾವನೆಯನ್ನು ಕೆರಳಿಸಲು ಈ ಯತ್ನಕ್ಕೆ ಮುಂದಾಗಿದೆ ಎಂದು ಆರೋಪಿಸಿದರು. ಮದಿಲ್ಕಟ್ಟೆಗಳ ಆ ಇರುಂಡ ಕಾಲಘಟ್ಟದಲ್ಲಿ ನಿಂದಿರುವ ಜನತೆಯೇ ಸಾಮೂಹ್ಯ ಪರಿಷ್ಕರ್ತಾಕ ಆತ್ಮೀಯ ಆಚಾರ್ಯನ್ಮಾರ್ ಸಾಮುದಾಯಿಕ ನೇತಾಕನ್ಮಾರ್ ರಾಷ್ಟ್ರೀಯ ಪ್ರಸ್ಥಾನಗಳು ಸ್ವಾತಂತ್ರ್ಯ ಸಮರ ಪ್ರಸ್ಥಾನಗಳು ತೊಳಿಲಾಳಿ ಯೂನಿಯನ್ಗಳು ಒಕ್ಕೆ ಸೇರ್ನ ನಡತಿಯ ಧೀರೋದಾತ್ತಮಾಯ ಸಮರಗಳ ಫಲಮಾಯಿ ಆ ಸಮರಗಳೆಯಾನ ನವೋತ್ಥಾನ ಪೋರಾಟಂ ಎಂದು ಪರಯ ನವೋತ್ಥಾನ ಪೋರಾಟಂ ಎಂದು ಪರഞ്ഞാൽ ಬೇರೆ വലിയ ಸಮರವൊന്നുമല്ല. ಎಸಿಸಿ ಸದಸ್ಯ ಹರಿಪ್ರಿಯ ಮುಖ್ಯ ಅತಿಥಿಗಳಾಗಿ ಸಮಾರಂಭದಲ್ಲಿ ಪಾಲ್ಗೊಂಡರು. ಯುಡಿಎಫ್ ಚೇರ್ಮನ್ ಎಂಸಿ ಕಮರುದ್ದೀನ್, ಸಂಚಾಲಕ ಇ ಗೋವಿಂದನಾರ, ಡಿಸಿಸಿ ಅಧ್ಯಕ್ಷ ಹಕೀಂ ಕೊನೇಲ್, ಆಯಿಷತ್ ತಾಹಿರ, ಶಾಂತಮ್ಮ ಫಿಲಿಪ್, ಕಮಲಾಕ್ಷಿ, ಶಾಂತಕುಮಾರಿ ಟೀಚರ್, ಮೋಳಿ ವಿನ್ಸ, ಗೀತಾ ಕೃಷ್ಣ, ಲಕ್ಷ್ಮೀ ತಂಬಾನ್, ಹರೀಶ್ ಪಿ ನಾಯರ್, ಪಿಪಿ ನಸೀಮಾ ಟೀಚರ್ ಮೊದಲಾದವರು ಮಾತನಾಡಿದರು. ಪೆರಿಯ ನವೋದಯ ವಿದ್ಯಾಲಯದ ಹೊಸ ಕಟ್ಟಡದ ಉದ್ಘಾಟನಾ ಕಾರ್ಯ ನೆರವೇರಿತು. ಶಿಕ್ಷಣ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳ ಒಕ್ಕೂಟ ಕಟ್ಟಡವನ್ನು ಕಟ್ಟಿ ಉಡುಗೊರೆಯಾಗಿ ನೀಡಿದ್ದಾರೆ. ಪೆರಿಯ ನವೋದಯ ವಿದ್ಯಾಲಯದಲ್ಲಿ ಡಿಜಿಟಲ್ ತಂತ್ರಜ್ಞಾನದಿಂದ ಅಧ್ಯಯನ ನಡೆಸಲು ಕೇಂದ್ರದ ನೆರವು ನಷ್ಟವಾಗುವ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯ ಒದಗಿಸಲು 7ನೇ ಬ್ಯಾಚ್ ಹಳೆ ವಿದ್ಯಾರ್ಥಿಗಳು ನೆರವಾದರು. 3 ತಿಂಗಳಿಂದ ಸ್ಮಾರ್ಟ್ ಕ್ಲಾಸ್ ನಿರ್ಮಿಸಲು ಹಣ ಸಂಗ್ರಹಿಸಿ ಕಡಿಮೆ ಅವಧಿಯಲ್ಲಿ ಕಟ್ಟಡವನ್ನು ನಿರ್ಮಿಸಲಾಯಿತು. ಇದರ ಹಸ್ತಾಂತರ ಕಾರ್ಯವು ಕಳೆದ ದಿನ ನಡೆಯಿತು. ADMN ದೇವಿದಾಸ್ ರವರಿಂದ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲ KK ವಿಜಯಕೃಷ್ಣರವರು ಕೀಲಿಕೈಯನ್ನು ಪಡೆದರು. ವಿದ್ಯಾಲಯದ ಎಂದೆಂದರೆ ತಿರುಚು ನಲ್ಕಣಮೆನ್ನುವ ಆ ಒಂದು ಸಂತೋಷದೋಡೆ ಅವರು ತಿರುಚು ವಂದಿರಿಕೆಯಾಗಿ ಕಳೆದ ಒಂದು ವರ್ಷಮಾಯಿಟ್ಟು ಅವರು ನಡತಿಯ ಪ್ರವರ್ತನಗಳ ಒಂದು ಸಾಫಲ್ಯ ನಿಮಿಷವಾಗಿ ಅಲ್ಲಿ ಸಾಫಲ್ಯಂ ಆಯಿರಿಕ ಒಂದು ದಿವಸವಾಗಿ ಏಟವೂ ಅಭಿಮಾನಕರಮಾಯಿಟ್ಟುಳ್ಳ ಒಂದು ದಿವಸವಾಗಿ. ಎಂಡೋಸಲ್ಫನ್ ಆಕ್ಟಿವಿಸ್ಟ್ ಡಾಕ್ಟರ್ YS ಮೋಹನ್ ಕುಮಾರ್ ರವರು ಕಟ್ಟಡವನ್ನು ಉದ್ಘಾಟಿಸಿದರು. ಸಮಾರಂಭದಲ್ಲಿ ಹಿರಿಯ ಶಿಕ್ಷಕರಿಗೆ ಹಾಗೂ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯ ನಡೆಯಿತು. ಪಂಚಾಯತ್ ಅಧ್ಯಕ್ಷೆ ಶಾರದಾ ಎಸ್ ನಾಯರ್, ಉಪ ಪ್ರಾಂಶುಪಾಲೆ ಗೀತಾ, KP ಗಂಗಾಧರನ್, TP ಮಣಿ, ರಘುನಾಥ್, MC ರಾಜು ಮೊದಲಾದವರು ಮಾತನಾಡಿದರು. ಶಾಲೆಯ 7ನೇ ಬ್ಯಾಚ್ ಹಳೆ ವಿದ್ಯಾರ್ಥಿಗಳಾದ PM ಅಬ್ದುಲ್ ರೆಹಮಾನ್, MC ರಾಜು, ಡಾಕ್ಟರ್ ರಿನಿಲ್ ರಾಜ್ ಕಾರ್ಯಕ್ರಮಕ್ಕೆ ಮುಂದಾಳತ್ವ ವಹಿಸಿದರು. ಪಡನಕಾಡಿನ ನೆಲ್ಯಾಡಂ ಇಗರ್ಜಿಯ ಉತ್ಸವದ ನಿಮಿತ್ತ ಧ್ವಜಾರೋಹಣ ನೆರವೇರಿತು. ಧಾರ್ಮಿಕ ಪಂಡಿತರು ಸಹಿತ 100 ಮಂದಿ ಭಕ್ತರು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಪಡ್ನಕಾಡ ನಲ್ಲಿಂ ಇಗರ್ಜಿಯಲ್ಲಿ ಉತ್ಸವದಂಗವಾಗಿ ಧ್ವಜಾರೋಹಣ ನಡೆಯಿತು. ಕಾಂಜಂಗಾಡ್ ಫಿರೋನಾ ಪುರೋಹಿತ, ಫಾದರ್ ಮ್ಯಾಥ್ಯೂ ಪರವರಾಗತ್, ಫಾದರ್ ಜಿಪ್ಸ್ ಕಣ್ಣಂಗುಳ, ಫಾದರ್ ಜಾನ್ ಪಾಲ್, ಫಾದರ್ ಸೆಬಾನ್, ಫಾದರ್ ಜೋಸ್ ಕೊಟ್ಟಾರತಿಲ್, ಫಾದರ್ ನಿದಿನ್ ಚೆರುವುಳ, ಲೂಕೋಸ್ ಸೆಬಾಸ್ಟಿಯನ್ ಮೊದಲಾದವರು ಮುಂದಾಳತ್ವ ವಹಿಸಿದರು. ಇಗರ್ಜಿಯಲ್ಲಿ ನಡೆದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಕ್ತರು ಪಾಲ್ಗೊಂಡರು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸರ್ಕಾರಿ ಮಹಿಳಾ ಸಿಬ್ಬಂದಿಗಳನ್ನು ಒತ್ತಾಯಪೂರ್ವಕವಾಗಿ ಮಹಿಳಾ ಗೋಡೆಯಲ್ಲಿ ಪಾಲ್ಗೊಳ್ಳಿಸುವಂತಿಲ್ಲ ಎಂದ BJP ಜಿಲ್ಲಾಧ್ಯಕ್ಷ KS ಶ್ರೀಕಾಂತ್. ಪಾಲ್ಗೊಳ್ಳದಿರುವ ಸರ್ಕಾರಿ ಸಿಬ್ಬಂದಿ ಹಾಗೂ ಇತರ ಮಹಿಳೆಯರಿಗೆ ಸಿಗಬೇಕಾದ ಸರ್ಕಾರದ ಸವಲತ್ತುಗಳಿಗೆ ಅಡ್ಡಗಾಲಿಟ್ಟರೆ BJPಯ ಉಗ್ರ ಹೋರಾಟ ನಡೆಸುವುದಾಗಿ ಜಿಲ್ಲಾಧ್ಯಕ್ಷ ಎಚ್ಚರಿಕೆ. ಮಹಿಳಾ ಗೋಡೆಯ ಪ್ರಚಾರಾರ್ಥ ಕಾಸರಗೋಡಲ್ಲಿ ನಡೆಯಿತು ಕಾಲ್ನಡಿಗೆ ಮೆರವಣಿಗೆ. ಎಡರಂಗ ಬೆಂಬಲಿತ ಮಹಿಳಾ ಸಂಘಟನೆಯ ಸದಸ್ಯರು ಭಾಗಿ. CPIM BJP ಫ್ಯಾಸಿಸ್ಟ್ನ ವಕ್ತಾರರು ಎಂದ ಕಾಂಗ್ರೆಸ್ನ ಕಾರ್ಯಕಾರಿ ರಾಜ್ಯಾಧ್ಯಕ್ಷ KS ಸುಧಾಕರನ್. ಬಂದಡ್ಕದಲ್ಲಿ ನಡೆಯಿತು ಪಕ್ಷದ ವಲಯ ಸಮ್ಮೇಳನ. ಮಂಜೇಶ್ವರ ಗ್ರಾಮ ಪಂಚಾಯತ್ನಲ್ಲಿ ಜರುಗಿತು ಪಿಂಚಣಿ ಅದಾಲತ್. 60 ಅರ್ಜಿಗಳ ಪೈಕಿ 50 ಅರ್ಜಿಗಳಿಗೆ ಅಂಗೀಕಾರ. ಸಂಯುಕ್ತ ಟ್ರೇಡ್ ಯೂನಿಯನ್ 8-9 ಜನವರಿ ನಡೆಸಲಿದೆ ಕೆಲಸ ಸ್ಥಗಿತ ಮುಷ್ಕರ. ನಾಯಮಾರ ಮೂಲೆಯಲ್ಲಿ ಪ್ರಚಾರಾರ್ಥ ನಡೆಯಿತು ಕಾಲ್ನಡಿಗೆ ಮೆರವಣಿಗೆ. ಕಾಸರಗೋಡಿನ ಶ್ರೀ ಮಲ್ಲಿಕಾರ್ಜುನ ದೇಗುಲದಲ್ಲಿ ಸೋಮವಾರ ನಡೆಯಿತು ಧ್ವಜಸ್ತಂಭ ಪ್ರತಿಷ್ಠಾ ಕಾರ್ಯ. ಉಚ್ಚಿಲ ಪದ್ಮನಾಭ ತಂತ್ರಿಗಳಿಂದ ನಡೆಯಿತು ವೈದಿಕ ಕಾರ್ಯ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. CPIM ಯುನಿಯನ್ ಪರಿಣಾಮ ನೇತಾಕ್ಕಳಾಯ MSU